ಒಬ್ಬ ಹೋಮ್ ಮಿನಿಸ್ಟ್ರು ನಿಜವಾಗ್ಲಿ ಇಷ್ಟು ಬೇಸಿಕ್ ಕಾಮನ್ ಸೆನ್ಸೇ ಇಲ್ಲ ಹೋಮ್ ಮಿನಿಸ್ಟ್ರಿಗೆ. ಆ ಸ್ಥಾನಕ್ಕೆ ಭಾಳ ಗೌರವ ಕೊಡ್ಬೇಕು ನಾವೆಲ್ಲ. ಆದರೆ ಹೋಮ್ ಮಿನಿಸ್ಟ್ರು ಯಾರ ಪರವಾಗಿ ಮಾತಾಡ್ತಾ ಇದ್ದಾರೆ, ಅವರೇನು ಸರ್ಕಾರದ ಪರವಾಗಿ ಮಾತಾಡ್ತಾ ಇದ್ದಾರಾ, ರಾಜ್ಯದ ಜನತೆ ಪರವಾಗಿ ಮಾತಾಡ್ತಾರಾ, ಅವ್ರ ಪಾರ್ಟಿ ಪರವಾಗಿ ಮಾತಾಡ್ತಾ ಇದ್ದಾರಾ, ಅಷ್ಟು ಜ್ಞಾನನೇ ಇಲ್ಲದೆ ಹೋದಂಥ ಒಬ್ಬ ಮಂತ್ರಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಇವರು ಹೇಳಿಕೆಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಪೊಲೀಸ್ ಕಮಿಷನರ್ಗೆ ಡಿ ಜಿಗೆ ಒತ್ತಾಯ ಮಾಡೋದು, ಮೊದಲು ನಿಮ್ಮ ಹೋಮ್ ಮಿನಿಸ್ಟರ್ ಮೇಲೆ ನೀವು ಫಸ್ಟ್ ಕೇಸ್ ಹಾಕಬೇಕು. ಈ ಮಿಸ್ಲೀಡಿಂಗ್ ಜನರಿಗೆ ಅಶಾಂತಿಯನ್ನು ಮೂಡಿಸಿ ಸಾಮರಸ್ಯ ಕದಲಿಸಲಿಕ್ಕೆ ಅವರು ಎಲ್ಲ ಪ್ರಯತ್ನ ಅಲ್ಲ, ಇಟ್ ಈಸ್ ಅನ್ ಆ್ಯಕ್ಟ್ ಅವರು ಹೇಳಾಗೋಗಿದೆ. ಅದಲ್ಲದೆ ಇನ್ವೆಸ್ಟಿಗೇಷನ್ಸು ಮತ್ತೊಂದು ಯಾವುದಾದ್ರು ಒಂದು ಕೊಲೆ ಆದರೆ ನಾವೆಲ್ಲ ಖಂಡಿಸ್ತೇವೆ, ತಪ್ಪು ತಪ್ಪೇ, ಯಾರು ಅದಕ್ಕೆ ಮೆಚ್ಚುವಂಥ ಸಂದರ್ಭ ಅಲ್ಲ. ಸುಮ್ಮನೆ ದಲಿತ ವಿಚಾರ ತೆಗೆದುಕೊಳ್ಳೋದು, ಉರ್ದು ಹೇಳು ಅಂತ ಹೇಳ್ದ ಅಂದು ಉರ್ದು ಬರಲ್ಲ ಅನ್ನೋದಕ್ಕೆ ಚುಚ್ಚಿ 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 ಅವನ್ನ ಕೊಂದುಬಿಟ್ರು ಅಂತ ಹೇಳೋದು, ಅದಾದ ಮೇಲೆ ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಸಿ ಟಿ ರವಿ ಅಲ್ಲಿ ಹೋಗಿ ಎಲ್ಲ ಸ್ಟೇಟ್ಮೆಂಟ್ ಆಗಿ ಅಪಾಲಜಿ ಕೇಳಾದ ಮೇಲೆ ಇಲ್ಲ ನಿಂಗೆ ಹೇಳಮ್ಮ ನಿಂಗೆ ಹೇಳಿವೇನಮ್ಮ ಅಂತ ತಿರ್ಗ ಅವ್ರು ಹೇಳ್ಕೊಡೋಂಥದ್ದು. ಏನು ಕರ್ನಾಟಕನ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಕೂಡಲೇ ಅವ್ರ ಮೇಲೆ ಕೇಸನ್ನು, ಹೋಮ್ ಮಿನಿಸ್ಟರ್ ಮೇಲೆ ಕೇಸನ್ನು ಹಾಕಬೇಕು. ಈಗ ಬೇರೆ ಸಿ ಎ ಸಂದರ್ಭದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ, ಎನ್ ಆರ್ ಸಿ ಪ್ರತಿಭಟನೆ ಸಂದರ್ಭದಲ್ಲಿ ಕೆಲವರೆಲ್ಲ ಹೇಳಿಕೆಗಳು ಕೊಟ್ಟರು ಅಂತೇಳಿ ಎಷ್ಟು ಕೇಸ್ ಹಾಕಿಲ್ಲ ನೀವು? ಯಾವುದಾದ್ರು ನಾಯಕರುಗಳ ಮೇಲೆ ಹೇಳಿದ್ರೆ ಕೇಸ್ಗಳು ಹಾಕಿಲ್ಲ? ಸೊ ಪ್ರಚಾರ ಇದು ಪ್ರಚೋದನೆ ಮಾಡ್ತಂಥ ಹೇಳಿಕೆಯನ್ನು ಕೊಟ್ಟು ಜಾತಿಗಳ ಬಗ್ಗೆ, ಸಮಾಜದ ಬಗ್ಗೆ, ಧರ್ಮಗಳ ಬಗ್ಗೆ ವೈಷಮ್ಯ ಮೂಡಿಸಂಥ ಏನು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕೂಡಲೇ ಪೊಲೀಸರು ಅವ್ರ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು, ಕೇಸ್ ರಿಜಿಸ್ಟರ್ ಮಾಡಬೇಕು ಮತ್ತು ಅವ್ರನ್ನ ಬಂಧಿಸಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತೀನಿ. ಮುಖ್ಯಮಂತ್ರಿಗಳು ಕೂಡಲೇ ಅವ್ರನ್ನ ವಜಾ ಮಾಡಬೇಕು. ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂಥದ್ದು ಏನೂ ಇಲ್ಲ. ಸುಮ್ಮನೆ ಮಾಡೋದೆಲ್ಲ ಮಾಡಿಬಿಟ್ಟು ತಲೆ ಕೆರ್ಕೊಂಡು ತಿರ್ಗಾ ಸಾಯಂಕಾಲ ಅಪಾಲಜಿ ಕೇಳ್ತೀನಿ ಅಂದರೆ ಏನು ಎಷ್ಟು ಸತಿ ಆಯಿತು?